ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ಮನುಷ್ಯನ ದೇಹ ಅಂತ ಹೇಳುವಂಥದ್ದು ಒಂದು ರೀತಿಯಾಗಿ ತಟ್ಟೆರಾಯ ಇದ್ದ ಹಾಗೆ. ಜಾತ್ರೆಗಳಲ್ಲಿ ನಾವು ತಟ್ಟೆರಾಯನನ್ನು ನೋಡ್ತೇವೆ. ಆ ತಟ್ಟೆರಾಯನ ಒಳಕ್ಕೆ ಒಬ್ಬ ಮನುಷ್ಯ ಒಳಹೊಕ್ಕು, ಅಲ್ಲಿ ಆತ ನರ್ತಿಸಿದಾಗ ಆತನು ನರ್ತನ ಮಾಡಿದಂತೆ ಆ ತಟ್ಟೆರಾಯನ ಕುಣಿಯುವಂಥದ್ದು ನಾವು ನೋಡ್ತೇವೆ. ಹಾಗೆ ಈ ಮನುಷ್ಯನ ದೇಹ ಅಂತ ಹೇಳುವಂಥದ್ದು ಕೂಡ ಒಂದು ತಟ್ಟಿರಾಯನು ಇದ್ದ ಹಾಗೆ. ಯಾಕೆ ನಾವು ಹೀಗೆ ಹೇಳ್ತೇವೆ ಅಂದರೆ, ಈ ದೇಹ ಅಂತ ಹೇಳುವಂಥದ್ದು ಅಸ್ತಿತ್ವದಲ್ಲಿ ಇರಬೇಕಾದರೆ ಅದಕ್ಕೊಂದು ಆತ್ಮ ಅಂತ ಹೇಳುವಂಥದ್ದು ಬೇಕು. ಆದರೆ ಆ ಆತ್ಮ ಅಂತ ಹೇಳುವಂಥದ್ದು ದೇಹದಲ್ಲಿ ಎಲ್ಲಿ ಉಂಟು ಅಂತ ಯಾರಿಗೂ ಸಿಕ್ಕುವಂಥದ್ದಲ್ಲ. ಹೇಳುವವರು ಪ್ರಾಜ್ಞರು ಹೇಳ್ತಾರೆ, ಒಂದು ಅಂಗುಷ್ಟ ಪ್ರಮಾಣದ ಅದು ಆತ್ಮನ ಒಂದು ಅಸ್ತಿತ್ವ ಅಂತೇಳಿ. ಹಾಗೆಯೇ ಈ ದೇಹವನ್ನು ದೇಹದೊಳಗೆ ಒಂದು ಮನುಷ್ಯ ಹೋಗಿ ನರ್ತಿಸಿದಂತೆ ಈ ದೇಹವನ್ನು ಕುಣಿಸುವಂಥದ್ದು ಆತನ ದೇಹದಲ್ಲಿ ಇರುವಂತಹ ಒಂದು ಮನಸ್ಸು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಈ ದೇಹದಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸಿಕೊಳ್ಳುವಂಥದ್ದು ಒಂದು ಮನಸ್ಸು. ಆತ್ಮ ಅಂತೇಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಆತ್ಮ ಇಲ್ಲಿ ತಟಸ್ಥವಾಗಿ ಇರುವಂಥದ್ದು, ಯಾಕಂದರೆ ಈ ದೇಹವನ್ನು ಅಲ್ಲಿ ಅಸ್ತಿತ್ವ ಇರುವಂತೆ ಮಾಡುವಂಥದ್ದು, ಈ ದೇಹಕ್ಕೆ ಜೀವವನ್ನು ಕೊಡುವಂಥದ್ದು. ಆ ಆತ್ಮ ಅಂತೇಳುವಂಥದ್ದು ಇಲ್ಲ ಅಂತಾದರೆ ಅದು ದೇಹ ಅಂತೇಳುವಂಥದ್ದು ಅದು ಹೆಣವಾಗಿ ಪರಿವರ್ತನೆ ಆಗ್ತದೆ. ಹಾಗೆ ಈ ದೇಹಕ್ಕೆ ಶಕ್ತಿಯನ್ನು ತುಂಬುವಂಥದ್ದು ಇಂಧನ ಅಂತೇಳುವಂಥದ್ದು ಆತ್ಮ. ಹಾಗೆ ಈ ದೇಹವನ್ನು ಕುಣಿಸುವಂಥದ್ದು ಅಲ್ಲಿ ಅದು ಮುಖ್ಯವಾಗಿ ಮನಸ್ಸು ಎಂಬುದನ್ನು ಅದು ಹೆಚ್ಚಿನವರಿಗೆ ಗೊತ್ತಿಲ್ಲ. ನಾವು ಮನಸ್ಸು ಉಂಟು ಅಂತ ಹೇಳ್ತೇವೆ, ಆದರೆ ಅದು ಮನಸ್ಸು ಹೇಗಿರ್ತದೆ, ಅದು ಅಂಗ ಇತ್ಯಾದಿ ಯಾವುದು ಗೊತ್ತಾಗುವುದಿಲ್ಲ. ಯಾಕಂದರೆ ಈ ಮನಸ್ಸು ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂಥ ವಸ್ತು. ಈ ಮನುಷ್ಯನ ಮನಸ್ಸು ಅಂತ ಹೇಳುವಂಥದ್ದಕ್ಕೆ ನಾವು ಬೇಕಾದರೆ ಅದು ಮೆದುಳು ಅಂತ ಕರಿಬೋದು. ಅದರ ಅಸ್ತಿತ್ವ ಮೆದುಳಿನಲ್ಲಿ ಇದೆ ಅಂತೇಳಿ. ಹಾಗಾದರೆ ಇತರ ಪ್ರಾಣಿಗಳಿಗಿಂತ ಮನುಷ್ಯನ ಆ ಮೆದುಳು ಅಂತೇಳುವ ಮಡಿಕೆಗಳು ಬಹಳ ಹೆಚ್ಚು ಆಗಿರುವುದರಿಂದ ಆತನಿಗೆ ಯೋಚಿಸುವ ಶಕ್ತಿ ಅಂತ ಹೇಳುವಂಥದ್ದು ಇತರ ಪ್ರಾಣಿಗಳಿಗಿಂತ ಬಹಳ ಹೆಚ್ಚಾಗಿರ್ತದೆ. ಹಾಗಾಗಿ ಆತನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಿದ್ದರೆ ಆತನ ಆಲೋಚನೆ ಅಂತ ಹೇಳುವಂಥದ್ದು ಮುಖ್ಯ ಆಗ್ತದೆ. ಈ ಆಲೋಚನೆ ಹಿಂದಿರುವಂಥದ್ದು, ಆ ಮೆದುಳಿನ ಹಿಂದಿರುವಂಥದ್ದು, ಅದರ ಸಮೀಪ ಇರುವಂಥದ್ದು ಅಲ್ಲಿ ಮನಸ್ಸು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ನಾವು ಮನಸ್ಸಿನ ಕಾರ್ಯವೇನು, ಅದರ ವಿಶೇಷತೆ ಏನು ಎಂಬುದು ಈ ತತ್ವಸಾರದ ಈ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳುವುದಾದರೆ, ಈ ಮನಸ್ಸೆಂಬುದು ಶರೀರದ ಒಳಗಿರುವ ಒಂದು ಅತ್ಯಂತ ಸೂಕ್ಷ್ಮವಾದಂತಹ ಪದರ ಅಂಗ ಅಂತ ಹೇಳಬೇಕು. ಆ ಕಾರಣದಿಂದಲೇ ದೇಹಕ್ಕೆ ಆಗುವಂತಹ ತೊಂದರೆಯನ್ನು ಆ ಮನಸ್ಸು ಅರಿತುಕೊಳ್ತದೆ. ನಮ್ಮ ದೇಹಕ್ಕೆ ಎಲ್ಲೇ ಚುಚ್ಚಲಿ, ಎಲ್ಲೇ ನೋವಾಗಲಿ, ಅದು ಮನಸ್ಸಿಗೆ ಗೊತ್ತಾಗ್ತದೆ. ಮನಸ್ಸಿನ ಮೂಲಕವೇ ನಮಗೆ ಗೊತ್ತಾಗುವಂಥದ್ದು. ಹಾಗೆ ಮನಸ್ಸಿಗೆ ಆಗುವಂತಹ ತೊಂದರೆ ಕೂಡ ಈ ದೇಹಕ್ಕೆ ಗೊತ್ತಾಗ್ತದೆ. ಒಬ್ಬನ ಮನಸ್ಸಿಗೆ ತೀರವಾದಂಥ ಆಘಾತವಾದಾಗ ಈ ದೇಹ ಅಂತೇಳುವಂಥದ್ದು ಕೂಡ ಅಲ್ಲಿ ತೊಂದರೆಯನ್ನು ಅನುಭವಿಸುವುದನ್ನು ನಾವು ಕಾಣ್ತೇವೆ, ಆಘಾತವನ್ನು ಅನುಭವಿಸುವುದನ್ನು ನಾವು ಕೇಳ್ತೇವೆ. ಹಾಗಾಗಿ ಈ ಮನಸ್ಸಿಗೂ ದೇಹಕ್ಕೂ ಅಲ್ಲಿ ಅವಿನಾಭಾವವಾದಂಥ ಸಂಬಂಧ ಇರುತ್ತದೆ, ಅದರ ಪರಿಣಾಮ ಉಂಟಾಗುತ್ತದೆ. ಮನಸ್ಸಿನ ಆ ಹಿಂದೆ ಆತ್ಮ ಅಂತೇಳುವಂಥದ್ದು ಇದೆ, ಅದೇ ಮನುಷ್ಯನ ನಿಜವಾದ ಅಸ್ತಿತ್ವವೂ ಆಗಿರುತ್ತದೆ. ಆತ್ಮ ಇರಬೇಕಾದರೆ ಶರೀರವೆಂಬುದು ಮಾತ್ರ ಅಲ್ಲಿ ಶುದ್ಧ ಚೈತನ್ಯ. ಈ ಆತ್ಮ ಅಂತೇಳುವಂಥದ್ದು ಶರೀರದಲ್ಲಿ ಇರುವಂಥದ್ದು ಅದು ಶುದ್ಧವಾದ ಚೈತನ್ಯ, ಅದು ತಟಸ್ಥವಾಗಿರುವಂಥದ್ದು. ಹಾಗಾದರೆ ಈ ಶುದ್ಧವಾದಂತಹ ಚೈತನ್ಯ ಅಂದರೆ ಏನು, ಅದರ ಭಾವಾರ್ಥ ಏನು ಅಂದರೆ, ಈ ಆತ್ಮ ಅಂತ ಹೇಳುವಂಥದ್ದು ಯಾಕೆ ಶುದ್ಧವಾಗಿ ಇರುತ್ತದೆ ಅಂದರೆ, ಒಬ್ಬ ಮನುಷ್ಯ ಆತ ತಪ್ಪನ್ನು ಮಾಡಿರಲಿ ಅಥವಾ ಆತ ಒಳ್ಳೆಯ ಕೆಲಸಗಳನ್ನೇ ಮಾಡಿರಲಿ, ಅದು ನೀನು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಿ ಅಥವಾ ಕೆಟ್ಟ ಕೆಲಸವನ್ನು ಮಾಡಿದ್ದಿ ಎಂಬುದನ್ನು ಆತನ ಆತ್ಮನವೇ ಆತನಿಗೆ ತಿಳಿಸ್ತದೆ. ಹಾಗಾಗಿ ಅವನಲ್ಲಿ ಆತ್ಮ ಇರುವುದರಿಂದ ಅಲ್ಲಿ ಅದನ್ನು ಪಕ್ಷಪಾತ ಧೋರಣೆಯನ್ನು ತೋರುವುದಿಲ್ಲ. ಅವನು ಕೆಟ್ಟ ಕೆಲಸ ಮಾಡಿದಾಗ ಅವನ ಆತ್ಮ ಹೇಳ್ತದೆ, ನೀನು ಕೆಟ್ಟ ಕೆಲಸ ಮಾಡಿದ್ದಿ, ನೀನು ಕೆಟ್ಟವ ಅಂತ. ಬೇರೆಯವರು ಆತನನ್ನು ಹೊಗಳಿದರೂ ಕೂಡ
ಆತನಿಂದ ಪ್ರಯೋಜನ ಪಡೆಯುವುದಕ್ಕಾಗಿ ಅಲ್ಲಿ ಇಂದ್ರ ಚಂದ್ರ ಎಂಬುದಾಗಿ ಹೊಗಳಿದ್ರು ಕೂಡ ಆತನ ಆತ್ಮ ಹೇಳ್ತದೆ, ನಾನು ಆ ಇಂದ್ರನಾಗಲಿ ಚಂದ್ರನಾಗಲಿ ಅರ್ಹನಲ್ಲ, ನಾನು ಕೆಟ್ಟವನೇ ಎಂಬುದು ಆತನ ಆತ್ಮ ಹೇಳ್ತದೆ. ಅದಕ್ಕೆ ವಿರುದ್ಧವಾಗಿ ಆತನನ್ನು ತೆಗಳಿದ್ರು ಕೂಡ ಆತ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಆತನ ಆತ್ಮ ಅಂತ ಹೇಳುವಂಥದ್ದು ಹೇಳ್ತದೆ, ನೀನು ಕೆಟ್ಟವನಲ್ಲ, ನೀನು ಒಳ್ಳೆಯ ಕೆಲಸಗಳನ್ನೇ ಮಾಡಿದ್ದಿ, ಸತ್ಕಾರ್ಯಗಳನ್ನು ಮಾಡಿದ್ದಿ ಎಂಬುದಾಗಿ ಹೇಳ್ತದೆ. ಹಾಗಾಗಿ ಈ ಆತ್ಮ ಅಂತ ಹೇಳುವಂಥದ್ದು ಶುದ್ಧ ಚೈತನ್ಯ ಎಂಬುದನ್ನು ನಾವು ಇಲ್ಲಿ ವಿವರಣೆಯನ್ನು ಕೊಡುವಂಥದ್ದು. ಹಾಗಾಗಿ ಇವು ಇರುವುದು ಮಾತ್ರ, ದೇಹ ಆತ್ಮ ಮನಸ್ಸು ಇವೆಲ್ಲವೂ ಇರುವಂಥದ್ದು ಒಟ್ಟಿಗೆ ಆಗಿರುತ್ತದೆ, ಕಾರ್ಯಗಳು ಮಾತ್ರ ವಿಭಿನ್ನವಾಗಿರುತ್ತದೆ. ವಿಶೇಷ ಎಂದರೆ ದೇಹಕ್ಕೆ ಹಾನಿಯಾದರೆ ಮನಸ್ಸಿಗೂ ತೊಂದರೆ ಆಗುವಂಥದ್ದು, ಮನಸ್ಸಿಗೆ ಹಾನಿಯಾದರೆ ದೇಹಕ್ಕೆ ತೊಂದರೆ ಆಗುವಂಥದ್ದು. ಹಾಗಾಗಿ ಇದು ನಾವು ಇದರಕ್ಕೆ ಒಂದಕ್ಕೆ ಒಂದು ಸಂಬಂಧ ಇಲ್ಲ ಅಂತ ನಾವು ಹೇಳಿದರೆ ಅದು ತಪ್ಪು ಕಲ್ಪನೆಯೂ ಆಗುತ್ತದೆ. ಆದರೆ ಮನಸ್ಸಿನ ಅಸ್ತಿತ್ವ ಇರುವುದು ನಾವು ತಿನ್ನುವಂತಹ ಅನ್ನದಿಂದ. ಹಾಗಾದರೆ ಈ ಮನಸ್ಸು ಅಂತ ಹೇಳುವಂಥದ್ದು ಹೇಗಾಗ್ತದೆ, ಅದರ ಸೃಷ್ಟಿ ಹೇಗಾಗ್ತದೆ ಅಂದರೆ ನಾವು ಅನ್ನವನ್ನು ತಿನ್ನುವ ಮೂಲಕ ಮನಸ್ಸಿನ ಅಸ್ತಿತ್ವ ಅಂತ ಹೇಳುವಂಥದ್ದು ಉಂಟಾಗುತ್ತದೆ. ಅದಕ್ಕೆ ವಿವರಣೆಯನ್ನು ಕೊಡುವುದಾದರೆ, ನಾವು ಕೆಲವು ದಿನಗಳ ಕಾಲ ಆಹಾರವನ್ನು ನಿಷೇಧಿಸಿದ್ರೆ, ಏನನ್ನು ದೇಹಕ್ಕೆ ತೆಗೆದುಕೊಳ್ಳದೆ ಇದ್ದರೆ ದೇಹ ಅಂತ ಹೇಳುವಂಥದ್ದು ಮೊದಲು ಕೃಶವಾಗುತ್ತದೆ. ಆಗ ನಾವು ಈ ಆಲೋಚನಾ ಶಕ್ತಿಯನ್ನು ಕಳೆದುಕೊಂಡು ಬಿಡ್ತೇವೆ. ಆಲೋಚನಾ ಶಕ್ತಿ ಅಂತೇಳಿದರೆ ಆ ಮನಸ್ಸು ಅಲ್ಲಿ ಕೆಲಸವನ್ನು ಮಾಡುವುದಿಲ್ಲ. ಮತ್ತೆ ಪುನಃ ಆಹಾರವನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರೆ ದೇಹವೂ ಸದೃಢವಾಗುತ್ತದೆ, ಅದರೊಂದಿಗೆ ನಮ್ಮ ಈ ಮನಸ್ಸು ಅಂತ ಹೇಳುವಂಥದ್ದು ಮತ್ತೆ ಪುನಃ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಮತ್ತೆ ಪುನಃ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬರ್ತದೆ. ಇಲ್ಲದಿದ್ದರೆ ಎಲ್ಲವೂ ಕೂಡ ಜೋರಾಗಿ ಹಸಿವಾದರೆ ನಮಗೆ ಯಾವುದೂ ಮತ್ತೆ ಕಾಣುವುದಿಲ್ಲ. ಹಾಗಾದರೆ ಹಸಿವು ಅಂದರೆ ಏನು? ನಾವು ಆಹಾರವನ್ನು ತೆಗೆದುಕೊಳ್ಳುವಂಥದ್ದು, ಅನ್ನವನ್ನು ತಿನ್ನುವಂಥದ್ದು. ಹಾಗಾದರೆ ಈ ಮನಸ್ಸು ಅಂತ ಹೇಳುವುದಕ್ಕೆ ಕಾರಣ ಅದು ಅನ್ನ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಈ ಅನ್ನ ಅಂತೇಳಿ ಮನಸ್ಸು ಹೇಗೆ ಆಗ್ತದೆ ಅಂದರೆ, ಈ ಮೊಸರನ್ನು ಕಡೆದಾಗ ಅದರ ಸೂಕ್ಷ್ಮಾಂಶ ಯಾವುದು ಅಂದರೆ ಅದು ಬೆಣ್ಣೆ, ಮೇಲಕ್ಕೆ ತೇಲಿ ಬರುವಂಥದ್ದು ಬೆಣ್ಣೆ. ಹಾಗೆ ನಾವು ಆಹಾರವನ್ನು ತಿಂದಾಗ ಅದರ ಸೂಕ್ಷ್ಮಾಂಶ ಅಂತ ಹೇಳುವಂಥದ್ದೇ ಅಲ್ಲಿ ಮನಸ್ಸಾಗುತ್ತದೆ. ಹಾಗಾಗಿ ನಾವು ಶುದ್ಧವಾದಂಥ ಆಹಾರವನ್ನು ತಿನ್ನಬೇಕು ಅಂತ. ನಾವು ಏನು ಅನ್ನವನ್ನು ತಿನ್ನುತ್ತೇವೋ ಅದೇ ಆಗುತ್ತೇವೆ ಅಂತ. ಅಂದರೆ ಶುದ್ಧವಾದಂಥ ಆಹಾರ ಅಂದರೆ ಇಲ್ಲಿ ನಾವು ಒಳ್ಳೆ ಹೆಚ್ಚು ಹಣ ಕೊಟ್ಟು ತಂದಂತಹ ಆಹಾರ ಅಂತ ಹೇಳುವಂಥದ್ದು ಅಲ್ಲ, ಅಥವಾ ಚೆನ್ನಾಗಿ ತೊಳೆದು ತಿಂದ ಆಹಾರ ಅಂತ ಹೇಳುವ ಅಲ್ಲ. ನಾವು ಜೀವನದಲ್ಲಿ ನ್ಯಾಯಭೂತವಾಗಿ ದುಡಿದು ತಿಂದಂತಹ ಆಹಾರವನ್ನು ತಿಂದಾಗ ಮಾತ್ರ ಅದು ಶುದ್ಧವಾದ ಆಹಾರ ಅಂತ ಹೇಳಾಗ್ತದೆ. ಅದಕ್ಕೆ ಬೇಕು ಬೇಕಾದಂಥ ಕಥೆಗಳನ್ನು ನಾವು ಕಾಣ್ತೇವೆ. ನಮ್ಮ ಮನಸ್ಸು ನಾವು ಕದ್ದು ತಿಂದ ಆಹಾರವನ್ನು, ನಾವು ಎಷ್ಟೇ ಚೆನ್ನಾಗಿರುವ ಆಹಾರವನ್ನು ತಿಂದರೂ ಕೂಡ ನಮ್ಮ ಮನಸ್ಸು ಕಳ್ಳತನಕ್ಕೆ ಅಲ್ಲಿ ಪ್ರೇರೇಪಣೆಯನ್ನು ಕೊಡುವಂಥದ್ದು. ಏನಾದರೂ ಸುಳ್ಳು ಹೇಳಿ ತಂದದ್ದು ತಿಂದದ್ದಿದ್ದರೆ ಅದು ನಮಗೆ ಮತ್ತೆ ಪುನಃ ಸುಳ್ಳು ಹೇಳಲಿಕ್ಕೆ ಪ್ರೇರಣೆಯನ್ನು ಕೊಡುವಂಥದ್ದು. ಬಹಳ ಮುಖ್ಯವಾಗಿ ಇದು ಬಹಳ ಚಿಂತನೆ ಮಾಡುವಂಥ ವಿಚಾರ. ಇದನ್ನು ಎಲ್ಲರೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಇನ್ನೊಬ್ಬರಿಗೆ ಮೋಸ ಮಾಡಿ ತಂದದ್ದು ತಿಂದದ್ದಿದ್ದರೆ ನಮಗೆ ಮತ್ತೆ ಪುನಃ ಮೋಸ ಮಾಡುವಂಥ ಹೇಳುವಂಥದ್ದು ಇರುವಂಥದ್ದು. ಹಾಗಾಗಿ ನಾವು ಸುಳ್ಳು ಹೇಳದೆ, ವಂಚನೆ ಮಾಡದೆ, ಭ್ರಷ್ಟಾಚಾರವನ್ನು ಮಾಡದೆ ನಾವು ಆಹಾರವನ್ನು ಗಳಿಸಿ ತಿಂದಾಗ ಅದು ಶುದ್ಧವಾದಂಥ ಆಹಾರ ಆಗ್ತದೆ, ಅದೇ ನಮ್ಮ ಮನಸ್ಸಾಗ್ತದೆ. ನಾವು ನ್ಯಾಯಯುತವಾಗಿ ದುಡಿದು ತಿಂದ ಆಹಾರವನ್ನು ತಿನ್ನುವುದರಿಂದ ನಮ್ಮ ಮನಸ್ಸು ಅಂತ ಹೇಳುವಂಥದ್ದು ಶುದ್ಧವಾಗ್ತದೆ, ನಾವು ಶುದ್ಧಾತ್ಮರಾಗ್ತವೆ. ಹಾಗೆ ಇದರಿಂದ ಪ್ರಪಂಚಕ್ಕೂ ಜನರಿಗೂ ಸಮಾಜಕ್ಕೂ ಒಳಿತುಂಟಾಗುತ್ತದೆ. ಹಾಗಾಗಿ ಆಹಾರ ಅಂತ ಹೇಳುವಂಥದ್ದು, ಅದು ಸೂಕ್ಷ್ಮಾಂಶ ಅಂತ ಹೇಳುವಂಥದ್ದು, ಅದು ನಮ್ಮ ಮನಸ್ಸಾಗುವುದರಿಂದ ನಾವು ಶುದ್ಧ ಆಹಾರವನ್ನು ಸೇವಿಸಬೇಕು. ಹಾಗೆ ಎರಡನೆಯದಾಗಿ ನೀರನ್ನು ಕುಡಿದಾಗ ಅದರ ಸೂಕ್ಷ್ಮಾಂಶ ಅಂತ ಹೇಳುವಂಥದ್ದು ಅದು ಪ್ರಾಣ ಆಗ್ತದೆ. ನಾವು ನೀರನ್ನು ನಾವು ಪ್ರಾಣ ಅಂತ ಹೇಳ್ತೇವೆ, ಯಾಕಂದರೆ ಅದರ ಸೂಕ್ಷ್ಮಾಂಶ ಅಂತ ಹೇಳುವಂಥದ್ದು ಪ್ರಾಣವಾಗ್ತದೆ. ಯಾವುದು ಸೂಕ್ಷ್ಮಾಂಶವೋ ಅದು ಮೇಲಕ್ಕೆ ಇರುತ್ತದೆ ಮತ್ತು ಅದು ಪ್ರಾಣವಾಗುತ್ತದೆ. ಹಾಗೆ ತೇಜಸ್ಸನ್ನು ಭುಂಜಿಸಿದಾಗ ಅದರಲ್ಲಿ ಯಾವುದು ಸೂಕ್ಷ್ಮಾಂಶವೋ ಅದು ಮೇಲಕ್ಕೆ ಇರುತ್ತದೆ ಮತ್ತು ಅದು ವಾಕಾಗುತ್ತದೆ. ಆ ಕಾರಣದಿಂದಲೇ ಮನಸ್ಸು ಅನ್ನಮಯ, ಪ್ರಾಣ ಅಪೋಮಯ, ವಾಕ್ ತೇಜೋಮಯ ಎಂಬುದನ್ನು ಪ್ರಾಜ್ಞರು ಹೇಳಿದ್ದಾರೆ, ಋಷಿಮುನಿಗಳು ಅದನ್ನು ಕಂಡುಕೊಂಡಿದ್ದಾರೆ. ಮನಸ್ಸೆಂಬುದು ಸರ್ವವ್ಯಾಪಿಯಾಗಿದೆ, ಯಾಕಂದರೆ ಮನಸ್ಸು ಅಂತ ಹೇಳುವಂಥದ್ದು ಬಹಳ ಅದ್ಭುತವಾದಂಥ ವಿಚಾರ.
ಯಾಕಂದರೆ ನಾವು ಒಂದು ಎರಡು ದಿನ ಅಮೇರಿಕದಂಥವ ಇಂಗ್ಲೆಂಡಿನಂಥವ ಜಪಾನ್ನಂತಹ ದೇಶದಲ್ಲಿ ಎರಡು ಕಡೆ ಇದ್ದು ಬಂದರೆ ನಾವು ಮತ್ತೆ ಇಲ್ಲಿ ಬಂದಾಗಲೂ ನಮ್ಮ ಮನಸ್ಸು ಅಂತ ಹೇಳುವಂಥದ್ದು ಆ ಕಡೆ ಎಲ್ಲ ವ್ಯಾಪಿಸ್ತದೆ. ನಮಗೆ ಆ ಪ್ರದೇಶ ಅಂತ ಹೇಳುವಂಥದ್ದು ಕಣ್ಣಿಗೆ ಕಟ್ಟಿದಂತೆ ಕಾಣ್ತದೆ, ಆ ಮನಸ್ಸು ಅಂತ ಹೇಳುವಂಥದ್ದು ಅಲ್ಲಿ ಹೋಗ್ತದೆ. ಅದಕ್ಕೋಸ್ಕರ ಅದು ಆ ಮನಸ್ಸಿನ ವ್ಯಾಪ್ತಿ ಅಂತ ಹೇಳುವಂಥದ್ದು ಅದು ಬಹಳ ವಿಸ್ತಾರವಾದದ್ದು. ಹಾಗೆ ಮನೋವೇಗ ಅಂತ ಹೇಳ್ತೇವೆ, ನಾವು ಎಲ್ಲೋ ಕಂಡದ್ದನ್ನು ನಾವು ಈಗ ಎಣಿಸಿದ ತಕ್ಷಣ ನಮ್ಮ ಕಣ್ಣಿಗೆ ಕಟ್ಟಿದಂತೆ ಕಾಣುವುದಕ್ಕೆ ಅಲ್ಲಿ ಮನೋವೇಗ ಅಂತ ಹೇಳಿ ನಾವು ಕಾಣ್ತೇವೆ. ಇನ್ನು ಯಾವುದನ್ನು ನಾವು ಆತ್ಮ ಎಂದು ಹೇಳುತ್ತೇವೆಯೋ ಅದು ಶುದ್ಧವಾದಂಥ ಚೈತನ್ಯ. ಅದಕ್ಕೆ ವಿವರಣೆಯನ್ನು ನಾನು ಈಗಾಗಲೇ ಕೊಟ್ಟಾಗಿದೆ. ಹಾಗಾಗಿ ಈ ಚೈತನ್ಯ ಸ್ವರೂಪವಾದಂತಹ ಬ್ರಹ್ಮದೊಂದಿಗೆ ಈ ಆತ್ಮ ಅಂತ ಇರುವಂಥದ್ದು. ಹಾಗಾಗಿ ನಮ್ಮ ಆತ್ಮ ಆದರೂ ಅದು ಯಾಕೆ ನಮಗೆ ನೀನು ಮಾಡಿದ್ದು ಸತ್ಯ ನೀನು ಮಾಡಿದ್ದು ಸುಳ್ಳು ಅಂತ ಅದು ಹೇಳಲಿಕ್ಕೆ ಕಾರಣ ಏನಂದರೆ ಈ ಆತ್ಮ ಅಂತ ಹೇಳುವಂಥದ್ದು ಪರಬ್ರಹ್ಮನ ಒಂದಂಶವಾಗಿ ಇರುತ್ತದೆ. ಹಾಗಾಗಿ ಮನುಷ್ಯನಾಗಿ ಹುಟ್ಟಿದವನು ಈ ಆತ್ಮ ಅಂತ ಹೇಳುವಂಥದ್ದು ಈ ಜ್ಯೋತಿ ಅಂತ ಹೇಳುವಂಥದ್ದು ಅದು ಮತ್ತೆ ಬ್ರಹ್ಮನನ್ನೇ ಸೇರುವಂತಹ ಸತ್ಕಾರ್ಯವನ್ನು ನಾವು ಮಾಡಬೇಕು ಅಂತ ನಮ್ಮ ಹಿರಿಯರು ಋಷಿಮುನಿಗಳು ನಮಗೆ ಪದೇ ಪದೇ ನಮಗೆ ಹೇಳುವಂಥದ್ದು ಅದಕ್ಕೋಸ್ಕರ. ಹಾಗಾದರೆ ಮಾಡದಿದ್ದರೆ ಏನಾಗ್ತದೆ? ಕೇವಲ ಇಂದ್ರಿಯ ಸುಖಕ್ಕೋಸ್ಕರವೇ ನಾವು ಕಾರ್ಯವನ್ನು ಮಾಡಿದರೆ ಏನಾಗ್ತದೆ ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಅಂತೇಳಿ ನಾವು ಮತ್ತೆ ಪುನಃ ಈ ಚಕ್ರದಲ್ಲಿ ಸಿಕ್ಕಿ ನಾವು ಕಷ್ಟವನ್ನು ಪಡಬೇಕಾಗ್ತದೆ. ಯಾಕಂದರೆ ಈ ಮನುಷ್ಯ ಜನ್ಮದಲ್ಲಿ ಆದರೆ ನಮಗೆ ರಕ್ಷಣೆ ಮಾಡಿಕೊಳ್ಬೋದು, ಕೆಲವು ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ ಸಾಧ್ಯ ಉಂಟು. ಆದರೆ ಪ್ರಾಣಿ ಜನ್ಮ, ಕ್ರಿಮಿ ಕೀಟ ಇತ್ಯಾದಿ ಈ ಪುನರಪಿ ಜನನಂ ಪುನರಪಿ ಮರಣದ ಈ ಚಕ್ರದಲ್ಲಿ ಸಿಕ್ಕಿದಾಗ ಮುಂದಿನ ಜನ್ಮ ಅಂತ ಹೇಳುವಂಥದ್ದು ಯಾವ ಜನ್ಮದಲ್ಲಿ ನಾವು ಹುಟ್ಟುತ್ತೇವಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾವುದಾದ್ರೂ ಒಂದು ಕಾಡು ಪ್ರಾಣಿಯಾಗಿ ಹುಟ್ಟಿದರೆ, ಹಾಗಾಗಿ ಯಾವ್ಯಾವ ದುಷ್ಟ ಪ್ರಾಣಿಗಳು ಹಂದಿಯೋ ಇತ್ಯಾದಿಯಾಗಿ ಹುಟ್ಟಿದರೆ ಅವುಗಳು ಪಡುವಂತಹ ಕಷ್ಟ ಕಾರ್ಪಣ್ಯವನ್ನು ನಮಗೆ ಅದು ಊಹಿಸಲಿಕ್ಕೆ ಸಾಧ್ಯವಿಲ್ಲ, ಭಯ ಉಂಟಾಗ್ತದೆ. ಹಾಗಾಗಿ ಅದು ಆಗಬಾರದು ಅಂತಿದ್ದರೆ ನಾವು ಶ್ರೇಯಸ್ಸನ್ನು ಕಂಡುಕೊಂಡು ಅಲ್ಲಿ ಮುಖ್ಯವಾಗಿ ಅಲ್ಲಿ ಬ್ರಹ್ಮನನ್ನು ಸೇರುವಂಥ ಕಾರ್ಯವನ್ನು ಮಾಡಬೇಕು, ಆ ಜ್ಯೋತಿ ಅಲ್ಲಿಗೆ ಹೋಗುವಂಥ ಕಾರ್ಯವನ್ನು ಮಾಡಬೇಕು. ಹಾಗಾಗಿ ಚೈತನ್ಯ ಸ್ವರೂಪನಾದಂತಹ ಬ್ರಹ್ಮದೊಂದಿಗೆ ಇದು ಸೇರುವಂಥದ್ದು ಅದು ಆತ್ಮ ಆಗಿರ್ತದೆ. ಈ ಶುದ್ಧ ಚೈತನ್ಯವೇ ಎಲ್ಲ ಪ್ರಾಣಿಗಳ ಚೇತನವೂ ಆಗಿದೆ, ನಮ್ಮ ದೇಹದಲ್ಲಿ ಮಾತ್ರ ಅಂತಲ್ಲ, ಈ ಚೇತನ ಅಂತ ಹೇಳುವಂಥದ್ದು ಎಲ್ಲ ಪ್ರಾಣಿಗಳ ದೇಹದಲ್ಲೂ ಇದೆ. ಸೌಗಂಧಿಕ ಪುಷ್ಪ ಅಪಹರಣದ ಒಂದು ಕಥೆಯಲ್ಲಿ ಅಲ್ಲಿ ಹನುಮಂತ ಭೀಮಸೇನ ಹೋಗುವಾಗ ಅಲ್ಲಿ ಅಡ್ಡವಾಗಿ ನಿಂತಿರ್ತಾನೆ, ಅವನಿಗೆ ಹೋಗಲಿಕ್ಕೆ ಮುಂದೆ ದಾರಿ ಇರುವುದಿಲ್ಲ. ಆಗ ಭೀಮಸೇನ ದಾರಿ ಮಾಡಿಕೊಡು ಅಂತ ಹೇಳಿದಾಗ ಹನುಮಂತ ಹೇಳುವಂಥದ್ದು, ನನ್ನ ಬಾಲವನ್ನು ನೀನು ಸರಿಸಿಯಾದರೂ ಹೋಗು ಅಥವಾ ನನ್ನನ್ನು ಲಂಘಿಸಿಯಾದರೂ ಹೋಗು ಅಂತ. ಆಗ ಭೀಮಸೇನ ಒಂದು ಮಾತನ್ನು ಹೇಳ್ತಾನೆ, ನೀನು ಒಂದು ಕ್ಷುದ್ರ ಪ್ರಾಣಿ, ನನಗೇನು ಅದರಲ್ಲಿ ದೊಡ್ಡ ವಿಚಾರ ಅಲ್ಲ, ಆದರೆ ನಿನ್ನ ದೇಹದೊಳಗಿರುವ ಅಂಥ ಆತ್ಮ ಅದು ಪರಮಾತ್ಮ, ಆದ್ದರಿಂದ ನಿನ್ನನ್ನು ನಾನು ಲಂಘಿಸಿ ಹೋಗಲಾರೆ. ಹಾಗೆ ಹೋದಂತಾದರೆ ನಿನ್ನೊಳಗಿರುವಂತಹ ಆ ಪರಮಾತ್ಮನನ್ನು ನಾನು ಅವಮಾನಿಸಿದಂತಾಗುತ್ತದೆ ಎಂಬಂಥ ಮಾತನ್ನು ಹೇಳ್ತಾನೆ. ಯಾಕಂದರೆ ಈ ಪ್ರತಿಯೊಂದು ಪ್ರಾಣಿಯಲ್ಲೂ ಕೂಡ ಅಲ್ಲಿ ಇರುವಂಥ ಆತ್ಮ ಅಂತ ಹೇಳುವಂಥದ್ದು ಅದು ಪರಮಾತ್ಮನ ಸ್ವರೂಪ ಆಗಿರ್ತದೆ. ಹಾಗಾಗಿ ಪ್ರಾಣಿಯಾಗಲಿ ಅಥವಾ ಯಾವುದೇ ಮನುಷ್ಯನನ್ನಾಗಲಿ ನಾವು ಅಲ್ಲಿ ಕೀಳಾಗಿ ಕಾಣಬಾರದು. ಯಾಕಂದರೆ ಪ್ರತಿಯೊಂದು ಪ್ರಾಣಿಗಳ ಹೃದಯದಲ್ಲಿ ಇರುವಂಥದ್ದು ಆ ಪರಬ್ರಹ್ಮನ ಒಂದು ಅಂಶವಾದಂತಹ ಆ ದೈವಿ ಚಿಂತನೆಯನ್ನು ನಾವು ಕಾಣುವಂಥದ್ದು. ಆತ್ಮನೇ ಪರಮಾತ್ಮ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಮನುಷ್ಯನು ಅಲ್ಲಿ ಮುಖ್ಯವಾಗಿ ಅನ್ನದಿಂದ ರಚನೆಗೊಂಡಂಥ ಆ ಮನಸ್ಸು ಪಾರದರ್ಶಕವಾದದ್ದು. ಮನಸ್ಸು ಅಂತ ಹೇಳುವಂಥದ್ದು ಪಾರದರ್ಶಕ, ಆತ್ಮಕ್ಕೆ ಅದು ಹತ್ತಿರವಾದಂಥದ್ದು. ಹಾಗೆ ಯಾವುದೇ ಅವಯವಗಳನ್ನು ಬಳಸದೆ ಮನುಷ್ಯ ಅಲ್ಲಿ ಚಿಂತನೆಯನ್ನು ಮಾಡ್ತಾನೆ, ಯೋಚಿಸುತ್ತಾನೆ, ದುಃಖಿಸುತ್ತಾನೆ, ಸಂತೋಷಗೊಳಿಸ್ತಾನೆ. ಅವನಿಗೆ ಸಂತೋಷ ಪಡಲಿಕ್ಕೆ ಯಾವುದೇ ಅವಯವ ಬೇಕು ಅಂತಿಲ್ಲ, ದುಃಖ ಬರಬೇಕಾದರೂ ಅವನಿಗೆ ಯಾವುದೇ ರೀತಿಯಾದ ಅಂಗಗಳ ಅಗತ್ಯ ಇಲ್ಲ. ಹಾಗಾದರೆ ಇದೆಲ್ಲವೂ ಕೂಡ ಮನಸ್ಸಿನಿಂದ ಆಗುವಂಥದ್ದು. ಇದಕ್ಕೆ ನಮ್ಮನ್ನು ಹಿಂದಿನಿಂದ ಯಾರಾದರೂ ಮುಟ್ಟಿದರೂ ಕೂಡ ನಮಗೆ ಸ್ಪರ್ಶ ಜ್ಞಾನ ಅಂತ ಹೇಳುವಂಥದ್ದು ಕೂಡ ಅದು ಮನಸ್ಸಿಗೆ ಹೋಗಿ ನಮಗೆ ಗೊತ್ತಾಗುವಂಥದ್ದು. ಹಾಗಾಗಿ ಎಲ್ಲವೂ ಕೂಡ ಮನುಷ್ಯನ ದೇಹದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿಕೊಳ್ಳುವಂಥದ್ದು ಮನಸ್ಸು. ಹಾಗೆ ರಾಮಕೃಷ್ಣರೇ ಹೇಳಿರುವಂತೆ ಯಾವುದು ಶುದ್ಧ ಮನಸ್ಸು ಅದು ಶುದ್ಧವಾದಂತಹ ಬುದ್ಧಿಯೂ ಹೌದು ಮತ್ತು ಶುದ್ಧವಾದಂಥ ಆತ್ಮವೂ ಹೌದು. ಆದ್ದರಿಂದ ಮನಸ್ಸೇ ಸ್ವರ್ಗ, ಮನಸ್ಸೇ ನರಕ, ಯದ್ಭಾವೋ ತದ್ಭವತಿ ಅಂತ ನಾವು ಎಣಿಸಿದಂತೆ ಅಲ್ಲಿ ವಿಚಾರ ಅಂತ ನಮ್ಮ ಮನಸ್ಸು ಹೇಗಿರ್ತದೋ ಹಾಗೆ ಪ್ರಪಂಚ. ನಾವು ಒಳ್ಳೆಯ ರೀತಿಯಾದಂಥ ಚಿಂತನೆಯನ್ನು ಮಾಡಿದಾಗ ಒಳ್ಳೆಯದಾಗಿರ್ತದೆ, ಎಲ್ಲರೂ ಒಳ್ಳೆಯವರು ಅಂತ ತಿಳ್ಕೊಂಡ್ರೆ
ಎಲ್ಲರೂ ಒಳ್ಳೆಯವರೇ. ಓ, ಪ್ರಪಂಚದಲ್ಲಿರುವವರು ಎಲ್ಲರೂ ಕೆಟ್ಟರು, ನಾನೊಬ್ಬನೇ ಒಳ್ಳೆಯವ ಅಂತ ತಿಳ್ಕೊಂಡ್ರೆ ಅದು ಅದೇ ರೀತಿ ಆಗುವಂಥದ್ದು, ಅದೇ ರೀತಿಯಾದಂಥ ಮನಸ್ಥಿತಿ ಹೊಂದುವಂಥದ್ದು. ಹಾಗಾಗಿ ಮನಸ್ಸು ಅಂತ ಹೇಳುವಂಥದ್ದು ಶುದ್ಧವಾದದ್ದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಪ್ರಾಮಾಣಿಕವಾಗಿ ತಿಳಿದುಕೊಳ್ಳಬೇಕಾದಂಥ ಸತ್ಯವೂ ಕೂಡ ಆಗಿರುತ್ತದೆ. ಮನುಷ್ಯನು ಮನಸ್ಸನ್ನು ನಿಯಂತ್ರಿಸಲು ಕಷ್ಟಪಡದೆ ಅಲ್ಲಿ ಉದಾಸೀನನಾದರೆ ಅದು ನರಕವನ್ನು ಸೃಷ್ಟಿಸ್ತದೆ. ಯಾಕಂದರೆ ಆ ಮನಸ್ಸು ಅಂತ ಹೇಳುವಂಥದ್ದನ್ನು ನಾವು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಮನಸ್ಸು ಎಲ್ಲೆಲ್ಲೋ ಹರಿದಾಡ್ತದೆ, ನಾವು ಧ್ಯಾನಕ್ಕೆ ಕುರಿತಾಗ ಮತ್ತೊಂದು ಆಲೋಚನೆ ಬರ್ತದೆ. ಹೀಗಾಗಿ ಆ ಮನಸ್ಸು ಅಂತ ಹೇಳುವುದನ್ನು ನಿಯಂತ್ರಿಸಿಕೊಳ್ಬೇಕು. ಒಂದು ವೇಳೆ ಅವನು ನಿಯಂತ್ರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತಾದರೆ ಅವನು ಕಷ್ಟವನ್ನು ಅನುಭವಿಸಬೇಕು, ಅರ್ಥಾತ್ ನರಕವನ್ನು ಅನುಭವಿಸಬೇಕು. ನಿಯಂತ್ರಿಸಿದ ಅಂತಾದರೆ ಆತ ಸ್ವರ್ಗವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಅಂದರೆ ಇಲ್ಲಿ ನಾವು ಅಂದುಕೊಂಡಂಥ ಗುರಿಯನ್ನು ಮುಟ್ಟಬೇಕಾದ್ರೆ ಆ ಮನಸ್ಸು ಅಂತ ಹೇಳುವಂಥದ್ದು ನಮ್ಮ ನಿಯಂತ್ರಣದಲ್ಲಿ ಇರಲೇಬೇಕಾಗುತ್ತದೆ. ಮನಸ್ಸು ಅಂತ ಹೇಳುವಂಥದ್ದು ಬಹಳ ವಿಚಿತ್ರವಾದಂಥ ವಸ್ತು. ಯಾಕೆ ಇದು ವಿಚಿತ್ರವಾದಂತಹ ವಸ್ತು ಅನ್ನುತ್ತೇವೆ ಅಂದರೆ, ನಾವು ಬಲಹೀನ, ನಾನು ದುರ್ಬಲ ಅಂತ ಮನಸ್ಸು ಎಲ್ಲಾದರೂ ನಮಗೆ ಆಯಿತು ಅಂತ ಆದರೆ ಆಗ ನಾವು ಅಂದುಕೊಳ್ತೇವೆ, ನನ್ನಿಂದ ಏನು ಮಾಡಲಿಕ್ಕೆ ಆಗುವುದಿಲ್ಲಪ್ಪ, ನನ್ನ ಜೀವಮಾನ ಎಲ್ಲ ಇಷ್ಟೇ. ಈ ರೀತಿ ಆತ ಚಿಂತನೆಗೆ ಒಳಪಟ್ಟಿತ್ತಂತಾದರೆ ಮತ್ತೆ ಅವನನ್ನು ದೇವರು ಬಂದರೂ ಕೂಡ ಉದ್ಧಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದೇ ನಾನು ಸಶಕ್ತ, ದೇವರು ನನಗೆ ಒಳ್ಳೆಯದಾದಂಥ ಆರೋಗ್ಯವನ್ನು ಕೊಟ್ಟಿದ್ದಾನೆ, ಆರೋಗ್ಯವೇ ಭಾಗ್ಯ, ಒಳ್ಳೆಯದಾದಂಥ ಚಿಂತನೆಗಳು ನನ್ನಲ್ಲಿ ಹರಿದಾಡ್ತಾ ಇದೆ, ಆ ಚಿಂತನೆಗಾಗಿ ನಾನು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಈ ರೀತಿಯಾದಂತಹ ಪಾಸಿಟಿವ್ ಆಗಿ ಆತ ಆಲೋಚನೆಯನ್ನು ಮಾಡಿದರೆ ಅದು ಆತನನ್ನು ಬಹಳ ಎತ್ತರಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಅಲ್ಲಿ ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಕುರಿಮಂದೆಯಲ್ಲಿರುವಂಥ ಹುಲಿ ಅಂತ ಆಗ್ತದೆ. ಆ ಕತೆ ಎಲ್ರಿಗೂ ಗೊತ್ತುಂಟು. ಕುರಿಮಂದೆಯಲ್ಲಿ ಇರುವವರಿಗೆ ಹುಲಿ, ನಾನು ಅದು ಕುರಿಯಿಂದಲೇ ತಿಳ್ಕೊಳ್ತದೆ. ಯಾವಾಗ ಹುಲಿಗಳು ಬಂದು ನೀನು ಕುರಿಮರಿಯಲ್ಲ ಹುಲಿ ಅಂತೇಳಿ ಇದ್ದಾಗ ಅದು ಮತ್ತೆ ಗರ್ಜಿಸಲಿಕ್ಕೆ ಪ್ರಾರಂಭ ಆಗ್ತದೆ. ಆ ರೀತಿ ನಾವು ಆಗಬಾರ್ದು. ಹಾಗಾಗಿ ಮನಸ್ಸೆಂಬುದು ಎಷ್ಟು ವಿಚಿತ್ರವೆಂದರೆ, ಯಾರೋ ನಮ್ಮನ್ನು ಬಾಯಿಗೆ ಬಂದಂತೆ ಬೈತಾರೆ. ನೋಡಿ, ಇದು ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾದಂಥ ವಿಚಾರ. ಒಬ್ಬ ವಿನಾಕಾರಣ ನಮ್ಮನ್ನು ಆತ ಬಾಯಿಗೆ ಬಂದಾಗ ಬೈದಾಗ ಸಹಜವಾಗಿ ನಮ್ಮ ಮನಸ್ಸಿಗೆ ನೋವಾಗ್ತದೆ, ನಾವು ದುಃಖಿಸ್ತೇವೆ. ಅಯ್ಯೋ, ನಾನು ಏನು ಮಾಡದೆ ಇವ ಈ ರೀತಿ ನಿಂದನೆಯನ್ನು ಮಾಡ್ತಾನಂತ ಆತ ದುಃಖಿಸ್ತಾನೆ. ಇನ್ನು ಕೆಲವರು ಪ್ರತಿರೋಧವನ್ನು ಒಡ್ಡಿ ಅವನೂ ಕೂಡ ಬಾಯಿಗೆ ಬಂದ ಹಾಗೆ ಬೈಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಅವನಿಗೂ ನಮಗೂ ಯಾವುದೇ ರೀತಿಯಾದ ವ್ಯತ್ಯಾಸ ಆಗುವುದಿಲ್ಲ. ಅದುವರೆಗೂ ನಾವು ಎತ್ತರ ಸ್ಥಾನದಲ್ಲಿದ್ದವರು, ಅವನ ಬೈಗುಳಕ್ಕೆ ನಾವು ಉತ್ತರವನ್ನು ಕೊಟ್ಟಾಗ ಅವನ ಸ್ಥಾನಕ್ಕೆ ನಾವು ಇಳಿದು ಬಿಡ್ತೇವೆ. ಹಾಗಾದರೆ ಈ ಮನಸ್ಸಿನಲ್ಲಿ ನಾವು ಏನು ಚಿಂತನೆ ಮಾಡಬೇಕು ಅಂದರೆ, ಬೈದಾತನು ತನ್ನ ಯಾವುದೋ ಒತ್ತಡಗಳನ್ನು ಇಳಿಸಿಕೊಳ್ಳಲು ಮಾಡುತ್ತಿರುವ ಪ್ರಯತ್ನ ಎಂಬುದನ್ನು ನಾವು ಅರಿತುಕೊಂಡ್ರೆ, ಅವನಿ ಪಾಪ ಅವನಿಗೇನೋ ಮನಸ್ಸಿನಲ್ಲಿ ಒತ್ತಡ ಇರಬೇಕು, ಆ ಒತ್ತಡವನ್ನು ಇಳಿಸಿಕೊಳ್ಳುವುದಕ್ಕೆ ಏನೋ ಅವನು ಒದರ್ತಾ ಇದ್ದಾನೆ, ಬೈತಾ ಇದ್ದಾನಂತ ತಿಳ್ಕೊಂಡು ಅವನ ಬಗ್ಗೆ ಕನಿಕರ ಪಟ್ಟರೆ, ಸಹಾನುಭೂತಿಯನ್ನು ವ್ಯಕ್ತಪಡಿಸಿದರೆ ಆಗ ನಮ್ಮ ಮನಸ್ಸು ಅಂತೇಳುವಂಥದ್ದು ನಿರಾಳವಾಗಿರ್ತದೆ. ಅಲ್ಲಿ ಸಹಾನುಭೂತಿಯನ್ನು ಅಲ್ಲಿ ವ್ಯಕ್ತಪಡಿಸಿದರೆ ನಾವು ಕೂಡ ಅಲ್ಲಿ ಶ್ರೇಷ್ಠರೆನಿಸ್ತೇವೆ. ಹಾಗಾಗಿ ಸತ್ವಂ ಪ್ರಿಯಾನ್ ಪ್ರಿಯಂ ರೂಪಶ್ಯ ಕಾಮನ್, ಎಲ್ಲರೂ ಪ್ರಿಯವಾದ ಮತ್ತು ಪ್ರಿಯವಾದ ರೂಪವಾದಂಥ ಕಾಮಗಳನ್ನು ವಿಮರ್ಶಿಸಿ ಅಲ್ಲಿ ತ್ಯಾಗ ಮಾಡಬೇಕು. ಅಂದರೆ ಇಲ್ಲಿ ಈ ಪ್ರವಚನದ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಈ ಮನಸ್ಸು ಅಂತ ಹೇಳುವಂಥದ್ದು ಮನುಷ್ಯನ ದೇಹದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಅಂಗ. ಹಾಗೆ ಆ ಅಂಗವನ್ನು ಉಪಯೋಗಿಸಿಕೊಂಡೇ ಮನುಷ್ಯ ಶ್ರೇಷ್ಠತೆಯನ್ನು ಸಾಧಿಸಬಹುದು, ಅಲ್ಲಿ ನರಕವನ್ನು ಆತ ಸೃಷ್ಟಿಸಬಹುದು. ಉದಾಹರಣೆಗೆ ನಚಿಕೇತನು ಅಲ್ಲಿ ಇಂದ್ರಿಯಗಳನ್ನು ಅಲ್ಲಿ ಸುಖವನ್ನು ಕೊಡುವುದಕ್ಕಾಗಿ ಆತ ಕೇಳ್ತಾನೆ, ನೀನು ಎಷ್ಟು ಸಹಸ್ರ ವರ್ಷಗಳ ಕಾಲ ರಾಜ್ಯಭಾರ ಮಾಡು, ನಿನಗೆ ಸ್ತ್ರೀ ಸುಖ ಕೊಡ್ತೇನೆ, ರಾಜ್ಯಭೋಗ ಕೊಡ್ತೇನೆ, ಆಳು ಕಾಳು ರಥ ಕುದುರೆ ಸುಖ ಸಂಪತ್ತು ಏನು ಬೇಕು, ಭೂಲೋಕದಲ್ಲಿ ಅಲಭ್ಯವಾದಕ್ಕಿಂತಲೂ ಹೆಚ್ಚಿನದಾದಂಥ ಸುಖವನ್ನು ನಾನು ನಿನಗೆ ಕೊಡ್ತೇನೆ ಅಂತ. ಆದರೆ ಅಲ್ಲಿ ನಚಿಕೇತ ಆ ಮನಸ್ಸಿನ ಮೂಲಕ ಅದನ್ನು ಒರೆ ಹಚ್ಚಿ ನೋಡ್ತಾನೆ, ಇವೆಲ್ಲವೂ ಕೂಡ ಕೊಡ್ತಾನೆ ಹೌದು, ಇವೆಲ್ಲವೂ ಕೂಡ ತಾತ್ಕಾಲಿಕವಾದದ್ದು, ನೀರಿನ ಮೇಲಿರುವಂಥ ಗುಳ್ಳೆ ಅಂತೇಳುವಂಥದ್ದು ಇವೆಲ್ಲವೂ ಕೂಡ ಆನೆಯನ್ನು ಕೆಡುವುದಕ್ಕೆ ಇದ್ದಂತಹ ಕೆಡ್ಡದಂತೆ. ಆನೆಯನ್ನು ಕೆಡುವುದಕ್ಕೆ ಒಂದು ದೊಡ್ಡದಾದ ಹೊಂಡವನ್ನು ತೋಡಿ ಅದರ ಮೇಲೆ ಪೈರನ್ನು ಹಾಕ್ತಾರೆ. ಆ ಪೈರಿನ ಆಸೆಗೆ ಅಲ್ಲಿ ಆನೆಗಳು ಬಂದು ಅಲ್ಲಿ ಬಂದಿಗಳ ಆಗುವಂಥದ್ದು, ಕೆಟ್ಟಕ್ಕೆ ಬೀಳುವಂಥದ್ದು. ಹಾಗೆಯೇ ಮನುಷ್ಯನ ಜೀವನದಲ್ಲೂ ಕೂಡ ಅಷ್ಟೇ, ಈ ಅಳುಕಾಳುಗಳಾಗಲಿ, ರಾಜ್ಯಭಾರ ಆಗಲಿ, ಕೀರ್ತಿಯಾಗಲಿ, ಸಂಪತ್ತಾಗಲಿ, ಇವೆಲ್ಲವೂ ಕೂಡ ಆ ಕೆಡ್ಡಕ್ಕೆ ಬೀಳಿಸುವಂತಹ ಒಂದು ಸಾಮಗ್ರಿಗಳು ಇದ್ದಾಗೆ ಇವುಗಳ ಆಸೆಗೆ ನಾವು ಬಲೆ ಬಿದ್ದು ಹೋಯಿತು ಅಂತಾದರೆ ಆತ ಅಲ್ಲಿ
ಆನೆಗಳು ಕೆಡ್ಡಕ್ಕೆ ಬಿದ್ದಂತೆ ಇಂದ್ರಿಯ ಸುಖಗಳ ಕೆಡ್ಡಕ್ಕೆ ಬಿದ್ದು ಆತ ನಾಶನಾಗ್ತಾನೆ. ಈ ಎಲ್ಲ ಸತ್ಯಗಳನ್ನು ನಾವು ಅರಿತುಕೊಂಡು ನಾವು ನಚಿಕೇತನಂತೆ ನಾವು ವಿಮರ್ಶೆ ಮಾಡಿ ಕೆಸರಿನಗೆ ಬೀಳುವ ಮೊದಲೇ ನಾವು ಕೈ ತೊಳಿಬಹುದು. ಕೆಸರಿಗೆ ಬಿದ್ದು ಕೈ ತೊಳೆಯುವುದಕ್ಕಿಂತ ಕೆಸರಿಗೆ ಬೀಳದೇ ಇರುವುದು ಒಳ್ಳೆಯದು ಎಂಬಂತಹ ಚಿಂತನೆಯೊಂದಿಗೆ ನಾವು ಬದುಕಿದಾಗ ಶ್ರೇಷ್ಠತೆಯನ್ನು ಪಡೆದುಕೊಳ್ಳಬಹುದು ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.